ಅಮೆರಿಕ ಮತ್ತು ಭಾರತ ನಡುವಿನ ಸಂಬಂಧ ಗಡಿಗಳನ್ನು ವ್ಯಾಖ್ಯಾನಿಸುವುದು ಕಷ್ಟ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಸದ್ಯ ಅಮೆರಿಕ ಪ್ರವಾಸದಲ್ಲಿರುವಂತಹ ಜೈಶಂಕರ್ ವಾಷಿಂಗ್ಟನ್ನಲ್ಲಿ ಭಾರತೀಯರನ್ನು ಭೇಟಿಯಾದರು. ಈ ಸಂದರ್ಭದಲ್ಲಿ ಅಮೆರಿಕದೊಂದಿಗೆ ಭಾರತದ ಸ್ನೇಹ ಸಂಬಂಧದ ಬಗ್ಗೆ ವಿವರಿಸಿದ್ದಾರೆ. ಅಮೆರಿಕ ಮತ್ತು ಭಾರತದ ನಡುವೆ ನಡೀತಾ ಇರುವಂತಹ ಸ್ನೇಹದ ಮಿತಿಯನ್ನು ವ್ಯಾಖ್ಯಾನಿಸುವುದು ತುಂಬಾ ಕಷ್ಟ. ಜಗತ್ತಿನಲ್ಲಿ ಹಲವು ಬದಲಾವಣೆಗಳಾಗಿವೆ, ಆದರೆ ಈಗ ಎರಡೂ ದೇಶಗಳು ಪರಸ್ಪರ ಅತ್ಯುತ್ತಮ ಹಾಗೂ ಆರಾಮದಾಯಕ ಪಾಲುದಾರರಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅಮೆರಿಕದೊಂದಿಗೆ ಭಾರತದ ಸಂಬಂಧವನ್ನ ಪದಗಳಲ್ಲಿ ವಿವರಿಸೋದು ಕಷ್ಟ. ಉಭಯ ದೇಶಗಳ ನಡುವಿನ ಈ ಸಂಬಂಧ ಎಷ್ಟು ದಿನ ಮುಂದುವರಿಯುತ್ತದೆ ಎಂಬುದನ್ನ ನೀವು ಊಹಿಸಬಹುದು, ಆದರೆ ಈ ಬಂಧದ ಮಿತಿ ಏನು ಎಂಬುದನ್ನ ಹೇಳೋದಕ್ಕೆ ಕಷ್ಟಕರವಾಗಿದೆ, ಯಾಕಂದ್ರೆ ಇದು ನಿರೀಕ್ಷೆಗಳನ್ನ ಮೀರಿದೆ. ಎರಡೂ ದೇಶಗಳ ಪರಸ್ಪರ ಅಗತ್ಯತೆಗಳು ಆಶಾವಾದ ಮತ್ತು ಅನುಕೂಲಕ್ಕಾಗಿ ನೋಡ್ತಾ ಇದ್ದೇವೆ, ಆದ್ದರಿಂದ ಅದನ್ನ ವ್ಯಾಖ್ಯಾನಿಸಲು ಯಾವುದೇ ಪ್ರಯತ್ನವನ್ನ ಮಾಡಿಲ್ಲ, ಅದಕ್ಕೆ ಯಾವುದೇ ಮಿತಿಗಳಿಲ್ಲ. ನಮ್ಮ ಸಂಬಂಧವನ್ನು ಸುಧಾರಿಸಲು ನಾವು ಯಾವಾಗಲೂ ಆಸಕ್ತಿಯನ್ನು ಹೊಂದಿದ್ದೇವೆ. ನಾವು ಹೊಸ ಕ್ಷೇತ್ರಗಳಲ್ಲಿ ಅಮೆರಿಕದೊಂದಿಗೆ ಕೆಲಸವನ್ನ ಮಾಡ್ತೇವೆ ಅಂತ ಜೈಶಂಕರ್ ಹೇಳಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳು ಸಾರ್ವಕಾಲಿಕ ಉತ್ತುಂಗದಲ್ಲಿದ್ದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಅವುಗಳನ್ನ ಬೇರೆ ಹಂತಕ್ಕೆ ಕೊಂಡೊಯ್ಯಲಿದೆ. ಈ ದ್ವಿಪಕ್ಷೀಯ ಸಂಬಂಧಗಳು ಚಂದ್ರಯಾನದಂತೆ ಚಂದ್ರ ಮತ್ತು ಆಚೆಗೂ ತಲುಪಲಿವೆ. ಈಗ ನೋಡ್ತಾ ಇರೋದು ಏನೇನೂ ಅಲ್ಲ, ನೀವು ಇನ್ನೂ ಈ ಎರಡೂ ದೇಶಗಳ ನಡುವಿನ ಸಂಬಂಧ ಬೇರೆ ಹಂತಕ್ಕೆ ಕೊಂಡೊಯ್ಯೋದನ್ನ ನೋಡಲಿದ್ದೀರಿ ಅಂತ ಜೈಶಂಕರ್ ಹೇಳಿದ್ರು. ಇನ್ನು ಅಮೆರಿಕದ ಸಹಾಯವಿಲ್ಲದೆ G20 ಶೃಂಗಸಭೆ ಇಷ್ಟು ಮಟ್ಟಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಇಂತಹ ವಿಷಯಗಳು ಉತ್ತಮವಾಗಿ ನಡೆದಾಗ ಆತಿಥೇಯರು ಯಾವಾಗಲೂ ಕ್ರೆಡಿಟ್ ಪಡಿತಾರೆ, ಆದರೆ ಎಲ್ಲಾ G20 ಸದಸ್ಯ ರಾಷ್ಟ್ರಗಳು ಈ ಘಟನೆಯ ಯಶಸ್ಸಿಗೆ ಕೆಲಸವನ್ನ ಮಾಡದಿದ್ರೆ ಅದು ಸಾಧ್ಯವಾಗ್ತಾ ಇರಲಿಲ್ಲ. ನಾನು ಇಂದು ಈ ದೇಶದಲ್ಲಿ ಇದ್ದೇನೆ, ವಿಶೇಷವಾಗಿ G20 ಯಶಸ್ವಿಗೊಳಿಸಲು ನಾವು ಅಮೆರಿಕದಿಂದ ಪಡೆದ ಕೊಡುಗೆ, ಸಹಕಾರ ಮತ್ತು ತಿಳುವಳಿಕೆಗಾಗಿ ನಾನು Washington DC ಗೆ ಕೃತಜ್ಞನಾಗಿದ್ದೇನೆ ಅಂತ ಹೇಳಬೇಕು ಅಂತ ಅಮೆರಿಕರನ್ನ ಪ್ರಶಂಸಿಸಿದ್ದಾರೆ. ಇದೇ ವೇಳೆ ಜೈಶಂಕರ್ ತಮ್ಮ ಭೇಟಿಯ ಭಾಗವಾಗಿ ಅಮೆರಿಕದ ವಿದೇಶಾಂಗ ಸಚಿವ ಆಂಟನಿ ಬ್ಲಿಂಕೆನ್ ಅವರನ್ನ ಭೇಟಿ ಮಾಡಿದ್ದು ಗೊತ್ತೇ ಇದೆ. ಭಾರತ ಮತ್ತು ಕೆನಡಾ ನಡುವೆ ನಡೀತಾ ಇರುವಂತಹ ರಾಜತಾಂತ್ರಿಕ ವಿವಾದದ ಕುರಿತು ಚರ್ಚಿಸಲಾಯಿತು. ಅಲ್ಲದೆ ಅವರು US ರಕ್ಷಣಾ ಸಚಿವ ಲಾಯ್ಡ್ ಆಸ್ಟಿನ್ ಅವರನ್ನ ಭೇಟಿಯಾದ್ರು.